ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ದಸರಾ ಸಮಿತಿ ವತಿಯಿಂದ ನಾಡಹಬ್ಬ ಸಾಮೂಹಿಕ ಶಾಮಿ ಪೂಜೆ ಕಾರ್ಯ ನಡೆಯಲಿದೆ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ತುಮಕೂರು ದಸರಾ ಸಮಿತಿ ವತಿಯಿಂದ ಸಾಂಸ್ಕೃತಿಕ ನಾಡಹಬ್ಬ ಮತ್ತು ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗುರುವಾರ ಮಧ್ಯಾಹ್ನ ಜಾನಪದ ಗೀತೆಗಳ ಸ್ಪರ್ಧೆ, ಸಾಂಸ್ಕೃತಿಕ ಸಮೂಹ ನೃತ್ಯ ಸ್ಪರ್ಧೆ ನಡೆಯಲಿದ್ದು, ಸಂಜೆ ಕಿರುತೆರೆ ನಟ ಟಿಎಸ್ ಹನುಮಂತೇಗೌಡರು ನಾಡಹಬ್ಬ ಉದ್ಘಾಟಿಸುವರು. ದಸರಾ ಸಮಿತಿ ಗೌರವ ಅಧ್ಯಕ್ಷ ಸಿವಿ ಮಹದೇವಯ್ಯರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಎಸ್ಆರ್ ಶ್ರೀನಿವಾಸ್, ಸಂಸದ ಮುದ್ದಮ್ಮೇಗೌಡ, ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಪಾಲ್ಗೊಳ್ಳುವರು. ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ವಿಜಯದಶಮಿಯ ಮೆರವಣಿಗೆ ಆರಂಭವಾಗಲಿದ್ದು, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಎಸ್ಪಿ ಡಾ ರವಿಯ ಗೋಪಿನಾಥ್ ರವರು ಚಾಲನೆ ನೀಡುವರೆಂದು ಸಮಿತಿಯ ಮುಖಂಡರಾದ ಗೋವಿಂದರಾಜು ತಿಳಿಸಿದರು. ಟೌನ್ಹಾಲ್ನಿಂದ ಸುಮಾರು 72ಕ್ಕೂ ಹೆಚ್ಚು ದೇವರ ಮೂರ್ತಿಗಳು ಮೆರವಣಿಗೆಯಲ್ಲಿ ತೆರಳಲಿದ್ದು, ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಲಿದೆ. ಅನಂತರ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಸಂಜೆ 4 ಗಂಟೆಗೆ ಚಿತ್ರದುರ್ಗದ ಜಲವಾದಿ ಸಂಸ್ಥಾನ ಪೀಠದ ಬಸವನಾಗಿ ದೇವ ಮಹಾಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಶಾಮಿ ಪೂಜೆ ನಡೆಯಲಿದೆ. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ತಹಸೀಲ್ದಾರ್ ಆರ್ಕೆ ನಾಗರಾಜ್ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳುವರೆಂದು ಗೋವಿಂದರಾಜು ತಿಳಿಸಿದರು. ನಗದು ಬಹುಮಾನ ಮತ್ತು ಪ್ರಶಸ್ತಿ ಪುರಸ್ಕಾರಗಳು ನೀಡ್ತಾ ಇದ್ದೀವಿ. ಇವತ್ತು ಸಂಜೆ ನಾಡಹಬ್ಬದ ಉದ್ಘಾಟನೆಯನ್ನ ಕಿರುತೆರೆಯ ಕಲಾವಿದ ಹನುಮಂತೇಗೌಡರು ಇದನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಉದ್ಘಾಟನೆಯಲ್ಲಿ ನಮ್ಮ ನಗರದ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಹ ಭಾಗವಹಿಸ್ತಿದ್ದಾರೆ. ನಮ್ಮ ದಸರಾ ಸಮಿತಿ ಇಷ್ಟು ವರ್ಷ ಏನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕಾರಣ ಆದಂಥ ನಮ್ಮ ಎಲ್ಲ ಹಿರಿಯರು ಮತ್ತು ಪೋಷಕರು ಸಹ ವೇದಿಕೆ ಮೇಲೆ ಉಪಸ್ಥಿತರಿರ್ತಾರೆ. ನಾಳೆ ದಿನ ಅತ್ಯಂತ ವಿಜೃಂಭಣೆಯ ದಸರಾ ವಿಜಯದಶಮಿಯ ಮೆರವಣಿಗೆ ಟೌನ್ಹಾಲ್ ವೃತ್ತದಿಂದ ಮಧ್ಯಾಹ್ನ 1 ಗಂಟೆಗೆ ಆರಂಭ ಆಗ್ತಿದೆ. ಈ ಸತಿ 72 ನಗರದ 72 ದೇವರುಗಳು ಈ ಉತ್ಸವದಲ್ಲಿ ಭಾಗವಹಿಸ್ತಿದೆ. ಅದೇ ರೀತಿ 13ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಉತ್ಸವದಲ್ಲಿ ಮೆರಗನ್ನು ನೀಡ್ತಾ ಇದೆ. ಉತ್ಸವ MG ರೋಡ್ ಮತ್ತು ಹೊರಪೇಟೆ ಜನರಲ್ ಕಾರ್ಯಪ್ಪ ರಸ್ತೆ ಮಾರ್ಗವಾಗಿ ಚಲಿಸಿ ಎಕ್ಸಾಕ್ಟ್ 4 ಗಂಟೆಗೆ ಹೈಸ್ಕೂಲ್ ಮೈದಾನವನ್ನು ಕಾರ್ಯಕ್ರಮದ ನಂತರ ಸಿಡಿ ಮಾತಿನ ಪ್ರದರ್ಶನ ನಡೆಯಲಿದೆ. ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಹಣ ದೋಚುವ ಮೂಲಕ ಕೈಚಳಕ ಪ್ರದರ್ಶಿಸಿದ್ದಾರೆ. ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದ ಹುಂಡಿಯನ್ನ ಒಡೆದು 50,000ಕ್ಕೂ ಹೆಚ್ಚು ನಗದನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಕಳ್ಳರು ತಮ್ಮ ಕೈಚುಳುಕ ಪ್ರದರ್ಶಿಸಿದ್ದಾರೆ. ದೇವಸ್ಥಾನದ ಬಾಗಿಲನ್ನ ಕಳ್ಳರು ಮೀಟಿ ಒಳನುಗ್ಗಿ ಹುಂಡಿಯನ್ನ ಮಿಷಿನ್ ಸಹಾಯದಿಂದ ಓಪನ್ ಮಾಡಿ ಅದರಲ್ಲಿದ್ದ ನಗದು ದೋಚಿ ಮತ್ತೊಂದು ಹುಂಡಿಯನ್ನ ಓಪನ್ ಮಾಡಲು ಸಾಧ್ಯವಾಗದೆ ವಿಫಲವಾಗಿದ್ದಾರೆ. ಈ ಘಟನೆ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನ ಕರೆಸಲಾಗಿತ್ತು. ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಒಳಪಡಿಸಿದ್ದು ಸುದ್ದಿ ತಿಳಿದು ತಹಸೀಲ್ದಾರ್ ನಾಗರಾಜ ಸೇರಿದಂತೆ ಅಧಿಕಾರಿಗಳು ಹಾಗೂ ಈ ಭಾಗದ ಪಾಲಿಕೆ ಸದಸ್ಯರುಗಳು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಮಳೆ ಹಾಗೂ ವಿದ್ಯುತ್ ಕೈಕೊಟ್ಟಿದ್ದರಿಂದ ದೇವಸ್ಥಾನದಲ್ಲಿದ್ದ ಸಿಸಿಟಿವಿ ಸಹ ಸ್ಥಗಿತವಾಗಿತ್ತು. ಮುಜರಾಯಿಗೆ ಸೇರಿರುವ ಈ ದೇವಸ್ಥಾನದಲ್ಲಿ ಮತ್ತೆ ಕಳ್ಳತನ ಆಗದಂತೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದಾಗಿ ತಹಸೀಲ್ದಾರ್ ನಾಗರಾಜ್ ತಿಳಿಸಿದರು. ದೇವಸ್ಥಾನ ಒಳಗೆ ಮುಂದಗಡೆ ಬಾಗಿಲಿನ ಲಾಕರ್ನ ಹರೆಯಿಂದ ಮುಟ್ಟಿಬಿಟ್ಟು ಒಳಗಡೆ ಬಂದು ಹುಂಡಿನ
ಕಬ್ಬಣ ಕಟ್ ಮಾಡುವ ಒಂದು ಮಿಷಿನ್ ಅಲ್ಲಿ ಕಟ್ ಮಾಡಿದ್ದಾರೆ, ಬ್ಲೇಡ್ ಹಾಕಿ ಕಟ್ ಮಾಡಿದ್ದಾರೆ. ಒಂದು ಉಡಿನ ಕಟ್ ಮಾಡಿಬಿಟ್ಟು ಸುಮಾರು ಒಂದು 50-60 ಸಾವಿರ ರೂಪಾಯಿ ದುಡ್ಡು ಕಳ್ತನ ಆಗಿರ್ಬೋದು ಅಂತ ಅಂದಾಜಿಸಿದ್ದೀವಿ. ಇನ್ನೊಂದು ಉಂಡಿನ ಕಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಅದಾಗಿಲ್ಲ. ಅದು ಆರ್ ಎನ್ ಎಲ್ಲೋ ಎಂಬಿಟ್ಟಿದ್ದಾರೆ, ಅದನ್ನು ಆಗಿಲ್ಲ. ಈ ಬಗ್ಗೆ ದೇವಸ್ಥಾನದ್ದು ಬಂದೋಬಸ್ತು ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಅರ್ಚಕರಿಂದ ಮತ್ತೆ ವಿಷಯ ತಿಳಿದು ಬಂದು ನಾವು ಮತ್ತು ಅರಕ್ಷಕ ಇಲಾಖೆಯವರೆಲ್ಲ ಬಂದು ವಾಚ್ ಮಾಡಿ ಇದು ಮಾಡಿದ್ದೀವಿ. ಇದರ ಬಗ್ಗೆ ಕಳ್ಳರನ್ನ ಪತ್ತೆ ಮಾಡೋಕ್ಕೆ ಶ್ವಾನದಳದಿಂದ ಮತ್ತೆ ಅದು ಪರಿಚಯ ಮಾಡೋ ಪ್ರಯತ್ನ ಮಾಡಿದ್ವಿ. ಬಟ್ ಹೊರಗಡೆ ಎಲ್ಲ ಹೋದಾಗ ಮಳೆ ಬಂದಿದ್ದ ಕಾರಣ ವಾಸನೆ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲೇ ಇಲ್ಲ. ಆಮೇಲೆ ಉಂಡಿ ಮೇಲೆ ಈ ದೇವಸ್ಥಾನದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಕಳ್ಳರು ಹುಂಡಿಯನ್ನ ಕದ್ದು ಅದರಲ್ಲಿದ್ದ ಹಣ ದೋಚಿ ಆನಂತರ ಆ ಹುಂಡಿಯನ್ನ ಶೆಟ್ಟಿಹಳ್ಳಿ ಕೆರೆಗೆ ಎಸೆದು ಹೋಗಿದ್ರು. ಪದೇ ಪದೇ ಕಳ್ಳತನ ಆಗುತ್ತಿದ್ದು ಇದನ್ನ ತಡೆಗಟ್ಟಲು ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ದೇವಸ್ಥಾನದ ಪ್ರಮುಖರು ಒತ್ತಾಯಿಸಿದ್ದಾರೆ. ಜೈಕೀರ್ತಿ ಶೆಟ್ಟಿಹಳ್ಳಿ ಗ್ರಾಮಸ್ಥರು ಸುಮಾರು 4 ವರ್ಷದ ಮುಂಚೆ ಈ ದೇವಸ್ಥಾನದಲ್ಲಿ ಉಂಡಿನ ಕಳ್ತನ ಮಾಡಿಬಿಟ್ಟು ಉಂಡಿ ಸಮೇತ ತೊಗೊಂಡೋಗ್ಬಿಟ್ಟು ನಮ್ಮ ಶೆಟ್ಟಿಹಳ್ಳಿ ಕೆರೆಗೆ ಎಸೆದಿದ್ರು. ಆ ಟೈಮಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಸೇರಿಕೊಂಡು ಹೊಸ 2 ಉಂಡಿಗಳನ್ನ ಮಾಡಿಸಿದ್ರು. ಅದು ವಿಪರೀತ ಬಂದೋಬಸ್ತಾಗೆ ಮಾಡಿಸಿದ್ದು. ಆದರೆ ಏನಾಗಿದೆ, ಅದಕ್ಕೂ 2-3 ಸಾರಿ ಅಟೆಂಪ್ಟ್ ಆಗಿತ್ತು. ಅದನ್ನು ನಾವು ಮುಜರಾಯಿ ಇಲಾಖೆ ಮತ್ತು ಪೊಲೀಸ್ ಠಾಣೆಗೆಲ್ಲ ತಿಳಿಸಿದ್ದು. ಆದ್ರೂ ಇವತ್ತು ಏನಾಗಿದೆ ಅಂತಂದರೆ, ಬೇರೆ ಟೇಬಲ್ ಬಂದುಬಿಟ್ಟು ಕಟ್ ಮಾಡಿ ದುಡ್ಡೆಲ್ಲ ಹಣ ಎಲ್ಲ ಸುಮಾರು 2.5-3 ಲಕ್ಷ ರೂಪಾಯಿ ಹಣನ ತೊಗೊಂಡೋಗಿದ್ದಾರೆ. ಇದಕ್ಕೋಸ್ಕರ ಆಮೇಲೆ ಈಗ ಅದಕ್ಕೋಸ್ಕರ ಎಲ್ಲ ಮುಜರಾಯಿ ಅಧಿಕಾರಿಗಳು ಮತ್ತು ಪೊಲೀಸ್ನವರೆಲ್ಲ ಬಂದಿದ್ದಾರೆ. ಈಗ ಏನು ಮಾಡ್ತಾರೆ ನೋಡಬೇಕು. ಇದಕ್ಕೋಸ್ಕರ ಈಗೇನಾಗಿದೆ ಅಂತ ಅಂದರೆ, ಈಗ ಕರೆಕ್ಟಾಗಿ ಗಾರ್ಡ್ಗಳನ್ನ ಮತ್ತು ಸೂಕ್ತ ಬಂದೋಬಸ್ತ್ನ ಮಾಡಬೇಕು ಅಂತ ತಹಸೀಲ್ದಾರನ ಮತ್ತು ಒಟ್ಟಾರೆ ಈ ದೇವಸ್ಥಾನದಲ್ಲಿ ಆಗುತ್ತಿರುವ ಕಳ್ಳತನಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾವಹಿಸಬೇಕೆಂದು ಭಕ್ತಾದಿಗಳು ಕೋರಿದ್ದಾರೆ. ತುಮಕೂರಿನ ಶಾಂತಿನಗರದಲ್ಲಿ ರೈಲ್ವೆ ಇಲಾಖೆಯಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಕಾಮಗಾರಿ ನಡೆಯಿತು. ನಿವಾಸಿಗಳ ಹೋರಾಟ. ಸಂಸದ ಮುದ್ದಮ್ಮೇಗೌಡ, ಮಾಜಿ ಶಾಸಕ ರಫೀಕ್ ಅಹಮದ್ ರವರ ಕಾಳಜಿಯಿಂದ ತುಮಕೂರಿನ ಶಾಂತಿನಗರದ ರೈಲ್ವೆ ಅಂಡರ್ಪಾಸ್ ಕಾಮಗಾರಿ ಆರಂಭವಾಗಿದೆ. ರೈಲ್ವೆ ಇಲಾಖೆಯಿಂದ ಕಳೆದ 2 ದಿನದಿಂದ ಅಂಡರ್ಪಾಸ್ ನಿರ್ಮಾಣ ಕೆಲಸ ನಡೆಯಿತು. ಬೃಹತ್ ಯಂತ್ರಗಳ ಸಹಾಯದಿಂದ ಸಿದ್ದ ಮಾಡಿಕೊಂಡಿದ್ದ ಅಂಡರ್ಪಾಸ್ ಸ್ಲಾಬ್ಗಳನ್ನು ಜೋಡಿಸಲಾಯಿತು. ಆ ಮೂಲಕ ಶಾಂತಿನಗರದಲ್ಲಿ ರೈಲ್ವೆ ಅಂಡರ್ಪಾಸ್ ಸಿದ್ದವಾದಂತಾಗಿದೆ. ಇನ್ನು ಮಹಾನಗರ ಪಾಲಿಕೆಯಿಂದ 2 ಬದಿಯಲ್ಲಿ ಮಣ್ಣು ತೆಗೆದು ರಸ್ತೆ ನಿರ್ಮಾಣ ಮಾಡಬೇಕಿದೆ. ಕಳೆದ 2 ವರ್ಷದಿಂದ ಹಿಂದೆ ಹೆಚ್ಚು ಅಪಘಾತವಾಗುವುದನ್ನು ತಪ್ಪಿಸಲು ಶಾಂತಿನಗರಕ್ಕೆ ಹೋಗಲು ಇದ್ದ ರಸ್ತೆ ಮುಚ್ಚಲಾಗಿತ್ತು. ಇದು ಈ ಭಾಗದ ಜನರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಹೋರಾಟ ಪ್ರತಿಭಟನೆಗಳು ನಡೆದವು. ಅಂತಿಮವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡಿ ಎಂಬ ಒತ್ತಾಯ ಕೇಳಿಬಂದಿತ್ತು. ಸಂಸದ ಮುದ್ದಮ್ಮೇಗೌಡ ಹಿಂದಿನ ಶಾಸಕ ರಫೀಕ್ ಅಹಮದ್ ರವರ ಮುತುವರ್ಜಿಯಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಒಪ್ಪಿಗೆ ಸೂಚಿಸಿತು. ಇದೀಗ ರೈಲ್ವೆ ಇಲಾಖೆ ತಮ್ಮ ಪಾಲಿನ ಕೆಲಸ ಮುಗಿಸಿದೆ. ಇನ್ನೇನಿದ್ರೂ ಪಾಲಿಕೆ ಮಣ್ಣು ತೆಗೆಸಿ ರಸ್ತೆ ನಿರ್ಮಿಸಿದರೆ ಅಂಡರ್ಪಾಸ್ ಸಂಚಾರಕ್ಕೆ ಮುಕ್ತಾಯವಾಗಲಿದೆ. ಆದಷ್ಟು ಬೇಗ ಕಾಮಗಾರಿ ಆರಂಭಿಸುವಂತೆ ಪಾಲಿಕೆ ಸಭೆಯಲ್ಲಿ ಒತ್ತಾಯಿಸುತ್ತೇನೆ. ಎಲ್ಲರ ಸಹಕಾರದಿಂದ ರೈಲ್ವೆ ಅಂಡರ್ಪಾಸ್ ನಿರ್ಮಾಣವಾಗಿದೆ. 2 ತಿಂಗಳಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದೆಂದು ಈ ಭಾಗದ ಪಾಲಿಕೆ ಸದಸ್ಯ ಮಂಜುನಾಥ್ ತಿಳಿಸಿದರು. ನಿತ್ಯ ಬೆಳಗ್ಗೆ ಬಹಳಷ್ಟು ಕಷ್ಟಪಡ್ತಿದ್ರು. ಈ ಭಾಗದಿಂದ ಮೂವ್ ಆಗ್ತಿತ್ತು. ಮುಂಚೆ 1-2 ವರ್ಷ ಮುಂಚೆ ರೈಲ್ವೆ ಟ್ರ್ಯಾಕ್ ದಾಟಿ ನಾವು ಬರ್ತಾ ಇದ್ವಿ, ಗೇಟ್ ಇತ್ತು. ಈಗ ಎಲ್ಲರೂ ಅಲ್ಲಿಂದ ಗೂಡ್ಶಿಟ್ಟಿಂದ ಆಗಲಿ, ಶಾಂತಿನಗರದಿಂದ, ಬನಶಂಕರಿಯಿಂದ ಎಲ್ಲ ಬ್ರಿಡ್ಜ್ ದಾಟಿ ಭಾಳಷ್ಟು ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಇದಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಹಾಗೆ ಮುದ್ದನ್ಮೇಗೌಡರು ಭಾಳ ಎಫರ್ಟ್ ಇದೆ. ಈಗ ಲೋಕಸಭಾ ಸದಸ್ಯರು ಅವರು ನಾವು ಯಾವುದೇ ಕಾರಣಕ್ಕೂ ಬರೆಯಂಗಿಲ್ಲ. ಹಾಗೆಯೇ ರಫೀಕ್ ಅಹಮದ್ XML ಅವ್ರಿಗೂ ಭಾಳ ಕಷ್ಟಪಟ್ಟಿದ್ದಾರೆ. ಈಗಿನ ಜ್ಯೋತಿ ಗಣೇಶ್ ಅವರು ಭಾಳ ಮುಚ್ಚದ ವಹಿಸಿ ಎಲ್ಲ ಸದಾಕಾಲ ನಮ್ಮ ಜೊತೆ ಇದ್ದಾರೆ. ಹಾಗೂ ಗೀತಾ ರುದ್ರೇಶ್ ಆಗ್ಬೋದು, ಅವರು ಹೋರಾಟ ಮಾಡಿದ್ದಾರೆ. ಇಲ್ಲಿ ನಾಗರಿಕರು ಭಾಳಷ್ಟು ಜನ ನಾಗರಿಕರು ಭಾಳ ಕಷ್ಟಪಟ್ಟಿದ್ದಾರೆ. ಮುದ್ದನ್ಮೇಗೌಡರಿಗೆ ಒತ್ತಾಯ ಹಾಕಿದ್ದಾರೆ, ಮತ್ತು ಕೇಂದ್ರ ಸರ್ಕಾರಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಒತ್ತಾಯ ಹಾಕಿದ್ದಾರೆ. ಹಾಗಾಗಿ ನಾನು 17ನೇ ವಾರ್ಡ್ ಕಾರ್ಪೊರೇಟ್ರು ಹಾಗೂ ನಮ್ಮ ಧನ್ಯಕುಮಾರ ಅಣ್ಣ ಅಂತ 15ನೇ ವಾರ್ಡ್, ಇದು ಈ ಭಾಗ 15ನೇ ವಾರ್ಡ್ ಬರುತ್ತೆ, ಇದು 17ಕ್ಕೆ ಬರುತ್ತೆ. ಅವ್ರಿಗೂ ಹೇಳಿದ್ದೀನಿ, ನೀನು ಯಾವಾಗನ ಫೋನ್ ಮಾಡು, ನಿನ್ನ ಸಹಕಾರಕ್ಕೆ ನಾನು ಸದಾಕಾಲ ಇದ್ದೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಶಾಂತಿನಗರ ರೈಲ್ವೆ ಅಂಡರ್ಪಾಸ್ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಚಾರ.
ಆದಷ್ಟು ಬೇಗ ಸಂಪೂರ್ಣ ಕಾರ್ಯಕ್ರಮ ಮುಗಿಸಿದರೆ ಈ ಭಾಗದ ಸಾರ್ವಜನಿಕರು, ವಾಹನ ಸವಾರರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸುತ್ತಿಕೊಂಡು ಹೋಗುವುದು ತಪ್ಪಲಿದೆ. ದೇವನಹಳ್ಳಿಯ ಮಾನಸ ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟನೆ ಈ ತಿಂಗಳ 19ರಂದು ನಡೆಯಲಿದೆ. ಕಳೆದ 12 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಮಾನಸ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ನಾಮತೆ ನೂತನ ಕಟ್ಟಡ ಅಕ್ಟೋಬರ್ 19ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಮಾನಸ ಆಸ್ಪತ್ರೆ ನಿರ್ದೇಶಕ ಡಾ ಹೆನ್ನೆಚ್ ನರಸಾರೆಡ್ಡಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಎಸ್ಎಲ್ಎನ್ ಶಾಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಜನತೆಗೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಪ್ರಾರಂಭ ಮಾಡಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ನಮ್ಮ ಮಾನಸ ಹೆಲ್ತ್ ಕೇರ್ ಗ್ರೂಪ್ 1994ರಲ್ಲಿ ಗೌರಿಬಿದನೂರಿನಲ್ಲಿ ಕ್ಲಿನಿಕ್ ಮೂಲಕ ಸೇವೆ ಆರಂಭಿಸಿ ಅನೇಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಹೆಸರುಗಳಿಸಿತು. ನಮ್ಮ ಗ್ರೂಪ್ ಹೆಲ್ತ್ ಕೇರ್ ಮೊದಲ ಶಾಖೆ 2004ರಲ್ಲಿ 70 ಬೆಡ್ಗಳ ಐಸಿಯು ಒಳಗೊಂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಯಲಹಂಕದಲ್ಲಿ ಪ್ರಾರಂಭಿಸಿ ನಂತರದಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ಇತರೆಡೆ ಉತ್ತಮ ಚಿಕಿತ್ಸೆ ನೀಡಿ ಹೆಸರು ಗಳಿಸಿದೆ ಎಂದರು. ಕಟ್ಟಡದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಕೃಷಿ ಸಚಿವ ಶಿವಶಂಕರ ರೆಡ್ಡಿ, ಸಂಸದ ವೀರಪ್ಪ ಮೊಯ್ಲಿ, ಶಾಸಕ ಎಲ್ ನಾರಾಯಣ ಸ್ವಾಮಿ ಭಾಗವಹಿಸುವರು ಎಂದರು. ಹಾರ್ಟ್ಗೆ ಸಂಬಂಧಿಸಿದ್ದು ಮತ್ತು ಟ್ರಾನ್ಸ್ಪ್ಲಾಂಟ್ ಸಂಬಂಧಿಸಿದ್ದು ಬಿಟ್ಟು ಇದನ್ನು ಹೊರತುಪಡಿಸಿ ಮತ್ತು ನ್ಯೂರಾಲಜಿ ನಿಮ್ಯಾನ್ಸಲ್ಲಿ ಆಗೋ ಇದನ್ನು ಬಿಟ್ಟು ಹೊರತುಪಡಿಸಿ ಇನ್ನೆಲ್ಲ ಆಲ್ಮೋಸ್ಟ್ 90% ಇದರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೋದು ನಮ್ಮ ಇರೋ ಸೆಟಪಲ್ಲಿ. ಮತ್ತು ರೋಗಿಗಳಿಗೆ ಯಾವ ರೀತಿ ಸೇವಾ ಶುಲ್ಕನ ವಿಧಿಸ್ತೀರಿ ಮತ್ತು ಅವ್ರಿಗೆ ಯಾವ ರೀತಿ ಸೇವೆಯನ್ನು ಕೊಡ್ತೀವಿ? ರೋಗಿಗಳು ನಮ್ಮ ಮೇಯ್ನ್ ನಮ್ಮ ಬ್ರ್ಯಾಂಡ್ ಇರೋದು 24 ಗಂಟೆ ನಾವು ಸರ್ವಿಸ್ ಕೊಡೋದು. ಮತ್ತು ಏನಿದು ಇವಾಗ ನೀವು ಕನ್ಸೆಷನ್ ಆಗಲಿ ಮತ್ತೊಂದೇ ಆಗಲಿ ರಿಯಾಯಿತಿ ಆಗಲಿ ಹೇಳ್ತಿರಲ್ಲ, ಅದರದ್ದು ಈ ಹೊಸ ಹಾಸ್ಪಿಟ್ಲಲ್ಲಿ ಅಳವಡಿಸ್ಕೊಂಡು ಅವರಿಗೆ ಇವಾಗ ಎಕ್ಸಾಂಪಲ್ 1 ರೂಪಾಯಿ ಆಗಿರೋ ಖರ್ಚಲ್ಲಿ ನೀವು ಯಾರು ಬಂದು ನಮ್ಗೆ ಆಗಲ್ಲ ಸರ್. ಎಸ್ಎಲ್ಎಸ್ ಶಾಲೆಯ ಕಾರ್ಯದರ್ಶಿ ಡಿಎಸ್ ಧನಂಜಯ್, ಮಾನಸ ಆಸ್ಪತ್ರೆಯ ಆಡಳಿತಾಧಿಕಾರಿ ಪ್ರಭಾಕರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿಯಲ್ಲಿ ಜೆಡಿಎಸ್ ವಿದ್ಯಾರ್ಥಿ ಘಟಕಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ವಿದ್ಯಾರ್ಥಿ ಘಟಕದ ಬಾಬು ನೇತೃತ್ವದಲ್ಲಿ ತಾಲೂಕು ಜೆಡಿಎಸ್ ವಿದ್ಯಾರ್ಥಿ ಘಟಕಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ವಿತರಿಸಲಾಯಿತು. ಈ ವೇಳೆ ಬಾಬು ಮಾತನಾಡಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಕೆಲಸ ಮಾಡುವ ಮೂಲಕ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ನಮ್ಮ ವಿದ್ಯಾರ್ಥಿ ಘಟಕದ ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಶಾಲಾ ಕಾಲೇಜಿನ ಸಮಸ್ಯೆ ಬಗೆಹರಿಸುವ ಮೂಲಕ ವಿದ್ಯಾರ್ಥಿಗಳ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವಾಗಬೇಕು ಎಂದರು. ಒಳ್ಳೆಯ ಮಟ್ಟದಲ್ಲಿ ಯುವಶಕ್ತಿ ಇವತ್ತು ಇಲ್ಲಿ ಸೇರಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ತಾಲೂಕಿನಲ್ಲಿ ಮಾದರಿಯಾಗಿ, ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ತಾಲೂಕಾಗಿ ವಿದ್ಯಾರ್ಥಿ ಸಂಘಗಳ ಬೆಳೆಯುತ್ತೆ ಅನ್ನೋ ಆಶಯ ನಮ್ಮೆಲ್ಲರಿಗೂ ಇದೆ. ಜೆಡಿಎಸ್ನ ಮಾಜಿ ತಾಲೂಕು ಅಧ್ಯಕ್ಷ ಬೆಳಕುಂಬತ ಗುಡ್ಡೇಗೌಡ ಮಾತನಾಡಿ, ಸಮಾಜದ ಕುಂದುಕೊರತೆ ನಿವಾರಣೆ ನಿಟ್ಟಿನಲ್ಲಿ ಇಂದಿನ ಯುವಶಕ್ತಿ ದೇಶದ ಶಕ್ತಿಯಾಗಬೇಕು. ಶಿಕ್ಷಣದ ಮೌಲ್ಯವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತಾಲೂಕಿನ ಸಮಸ್ಯೆಗಳ ಬಗ್ಗೆ ಶಾಸಕರಾದ ಎ ಮಂಜುನಾಥ್ ಗಮನಕ್ಕೆ ತಂದು ಬಗೆಹರಿಸಲು ಮುಂದಾಗಬೇಕು ಎಂದರು. ಈ ದೇಶದ ಆಸ್ತಿ ಯುವಶಕ್ತಿ, ಒಂದು ರೀತಿಯಲ್ಲಿ ಒಂದು ಸದ್ಬಳಕೆ ಆಗಬೇಕು. ಯುವಕರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಡ ಮಹಿಳೆಯರು ಅಥವಾ ಬಡ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಈ ವಿದ್ಯಾರ್ಥಿ ಘಟಕ ಕೆಲಸ ಮಾಡಲಿ ಅಂತೇಳಿ ನಾನು. ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷ ಗಿರಿಧರ್, ಉಪಾಧ್ಯಕ್ಷ ಜಗದೀಶ್, ಪ್ರಸಾದ್, ಕಾರ್ತಿಕ್ ಇತರರು ಇದ್ದರು. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣದ 6 ಆರೋಪಿಗಳಿಗೆ ಜಿಲ್ಲಾ ನ್ಯಾಯಾಲಯವು ಅಕ್ಟೋಬರ್ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾದ 6 ಮಂದಿಯನ್ನು ಕ್ಯಾಸಂದ್ರ ಪೊಲೀಸರು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಪ್ರಮುಖ ಆರೋಪಿ ಸುಜಯ್ ಭಾರ್ಗವ್, ರಘು, ಮಹೇಶ್, ಜಾರ್ಜ್, ಜಗು ಮತ್ತು ರಘುರವರನ್ನ ಪೊಲೀಸರ ಬಿಗಿ ಭದ್ರತೆಯಲ್ಲಿ 6ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನ ಸ್ವಾಮಿ ಮುಂದೆ ಹಾಜರುಪಡಿಸಿದರು. ಈ ಎಲ್ಲ ಆರೋಪಿಗಳಿಗೆ ನ್ಯಾಯಾಧೀಶರು ಅಕ್ಟೋಬರ್ 30ರವರೆಗೆ ನ್ಯಾಯಾಂಗ ಬಂಧನದಲ್ಲಿಡಲು ಆದೇಶಿಸಿದ್ದಾರೆ.
ನಗರದ ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ಕ್ಯಾಸಂದ್ರ, ಸಿಪಿಐ ರಾಮಕೃಷ್ಣ, ಪೊಲೀಸ್ ಇನ್ಸ್ಪೆಕ್ಟರ್ ರಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ಗಳಾದ ರಾಜು, ರವಿಕುಮಾರ್ ಮತ್ತಿತರರು ನೇತೃತ್ವ ವಹಿಸಿದರು. ಗುಬ್ಬಿ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆಗಳು ಅಧ್ವಾನವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ಕಳೆದ 5-6 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಶಿರಾ, ನಿಟ್ಟೂರು ಹಾಗೂ ಮೈಸೂರು ರಸ್ತೆ ಅಧ್ವಾನಗೊಂಡಿದ್ದು ವಾಹನ ಸರಿದಾರರು ನಿತ್ಯ ಪರದಾಡುವಂತಾಗಿದೆ. ಕಳಪೆ ಗುಣಮಟ್ಟದಿಂದ ಕೂಡಿರುವ ಈ ರಸ್ತೆ ಸಣ್ಣ ಮಳೆ ಬಂದರೂ ಮಾರುತ ಗುಂಡಿ ಬೀಳ್ತವೆ. ಆ ಗುಂಡಿಯಲ್ಲಿ ನೀರು ನಿಂತು ವಾಹನ ಸವಾರರು ಓಡಾಡುವುದೇ ಕಷ್ಟವಾಗಿದೆ. ಎಷ್ಟೋ ಮಂದಿ ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರುತ್ತಾರೆ. ಓಟಿಗಾಗಿ ಮನೆ ಬಾಗಿಲಿಗೆ ಬರುವ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡುವ ಭರವಸೆ ನೀಡುತ್ತಾರೆ. ಆದರೆ ರಸ್ತೆಗಳು ಕಿತ್ತು ಹೋಗಿ ಜನರು ಪರದಾಡುತ್ತಿದ್ದರೂ ಇತ್ತ ತಿರುಗಿ ನೋಡುವುದಿಲ್ಲ. ಇನ್ನು ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿ ಬಿಟ್ಟಿದ್ದಾರೆ. ಈ ಭಾಗದ ನೆಟ್ಟೂರು, ಪುರ, ರಾಂಪುರ, ಹುದ್ದೆಹೊಸ್ಕೆರೆ, ಚೇಳೂರು, ಶಿರಾ ರಸ್ತೆ, ಕಡಬ, ಕಲ್ಲೂರು ರಸ್ತೆ, ತುಮಕೂರು ಗಡಿ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದೇ ರಸ್ತೆಯಲ್ಲಿ ಹೆಚ್ಚು ಭಾರ ತುಂಬಿದ ಲಾರಿಗಳು ಸಂಚರಿಸುವುದರಿಂದ ರಸ್ತೆಗಳು ಹಾಳಾಗುತ್ತಿವೆ. ಮಳೆ ಬಂದಾಗ ಗುಂಡಿ ಬಿದ್ದು ನೀರು ನಿಲ್ಲುತ್ತದೆ. ಈ ರಸ್ತೆಗಳಿಗೆ ಯಾವಾಗ ದುರಸ್ತಿ ಭಾಗ್ಯ ಸಿಗಲಿದೆಯೋ, ನಮ್ಮ ಪರದಾಟ ಯಾವಾಗ ತಪ್ಪುತ್ತದೆಯೋ ಎಂದು ಜನರು ವ್ಯವಸ್ಥೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ರಿಪೇರಿ ಕಾರ್ಯ ಮಾಡಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜನರು ಎಚ್ಚರಿಕೆ ನೀಡಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ರೈತರ ಮೇಲೆ ನಡೆದ ಹಲ್ಲೆ ಖಂಡಿಸಿ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರೈತರ ಮೇಲೆ ನಿರಂತರವಾಗಿ ಶೋಷಣೆ ಮಾಡಲಾಗುತ್ತಿದೆ. ಗುಬ್ಬಿ ತಾಲೂಕಿನಲ್ಲಿ ರೈತರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರೈತರ ಮೇಲೆ ನಡೆದ ಹಲ್ಲೆ ಖಂಡಿಸಿದರು. ಈ ವೇಳೆ ರೈತ ಮುಖಂಡ ಅಜ್ಜಪ್ಪ ಮಾತನಾಡಿ, ಗುಬ್ಬಿ ತಾಲೂಕಿನ ದೊಡ್ಡ ವೀರನಹಳ್ಳಿ, ಸಾತಿನಹಳ್ಳಿ ಗ್ರಾಮದ ರೈತರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ನಡುವೆ ಘರ್ಷಣೆ ನಡೆದಿತ್ತು. ಆದರೆ ಪೊಲೀಸರು ಮಧ್ಯ ಪ್ರವೇಶಿಸಿ ಬಡ ರೈತರು ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ, ಜೊತೆಗೆ ಪ್ರಕರಣ ದಾಖಲಿಸಿದ್ದಾರೆ. ಇದು ಖಂಡನೀಯ. ಈಗೂಡಲೇ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ವಾಪಸ್ ಪಡೆಯಬೇಕು, ರೈತರ ಸಾಗುವಳಿ ಜಮೀನಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಉಸ್ತುವಾರಿ ಮಂತ್ರಿ ಒಂದು ಸಿಬ್ಬಂದಿ ಆಗಲಿ ನಮ್ಮ ಗಮನಕ್ಕೆ ಏನೂ ಕೂಡ ಇವತ್ತು ನಮಗೆ ತರಲೇ ಇಲ್ಲ. ಹಾಗಾಗಿ ನಮ್ಮ ಸಮಸ್ಯೆಗಳು ನೆಲೆಬದಿಯ ಬಿತ್ತಂತ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ನಮ್ಮ ಪ್ರಭಾವಿತರಾದಂತ ರೈತರು ಕಳೆದ ಇದೇ ತಿಂಗಳು 13ನೇ ತಾರೀಕು 12ನೇ ತಾರೀಕು ಸತಿಯೆಲ್ಲ ಹೋಗಿದ್ರು. ಏನೋ ಇಲ್ಲಿ ಸೋರೆಕಾಯಿ ಪಂಚಾಯಿತಿ ಚೌಳೂರು ಬಳಿ ನಾವು ನಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂತ 17, 18, 19, 20, 4 ಸರ್ವೆ ನಂಬರ್ಗಳಲ್ಲಿ ಅದು ಪಾಣಿಯೊಳಗೆ ಪಕ್ಕ ಗೋಮಾಳ ಅಂತ ಬರ್ತಾ ಇದೆ. ಆ ಸರ್ಕಾರದವರು ಇನ್ನೇ ಇದ್ದಂತ ಮುಂಚೆ ಕಂದಾಯ ಮಂತ್ರಿಗಳು ಕಾಮರ್ಸಿ ಮಂತ್ರಿ ಗೋಮಾಧಿ ಕೊಡಬಹುದು ಅಂತೇಳಿ ಆದೇಶ ಮಾಡಿದ್ರು ಕೂಡ ಆ ಕಾರಣ ಇಟ್ಕೊಂಡು ನಮ್ಮ ರೈತರು ಗಿಡ ಕಡಿಯಕ್ಕೆ ಹೋದ ಸಂದರ್ಭದಲ್ಲಿ ಮಧ್ಯದಲ್ಲಿ ಅರಣ್ಯ ಗಿಟ್ಟಾಗಿ ಬಂದು ಗಲಾಟೆ ಮಾಡಿ ಮತ್ತೆ ನಾನು ಕೂಡ ಹೋದೆ ಕೊರಪ್ಪ ಇವತ್ತು ನಾಳೆ ತೀರ್ಮಾನ ಮಾಡಿ ಹೋಗೋಣ ಅಂತ ಹೇಳಿ ವಾಪಸ್ ಕರ್ತಾ ಬಂದೆ. ಅವತ್ತು ಒಂದು 400 ಜನಕ್ಕಿಂತ ಹೆಚ್ಚು ಜನ ರೈತರ ಭೂಮಿ ಹೊರಡ್ತಲಿದ್ದಂತ ಗಮನಿಸಿದ್ವಿ. ಆಮೇಲೆ ತಿರುಗಿ ಬೆಳಿಗ್ಗೆ ಏನಾಯ್ತು, ನಮ್ಮ ರೈತರುಗಳೇ ಒಂದು 20 ಜನ ಹೋಗಿದ್ರು ಅಲ್ಲಿಗೆ. ಏನಂತ ಯಾರನ್ನ ನಾವು ಕರೆದಂತ ಬಂದಿದ್ರು ಏನು ನೋಡೋಣ ಅಂತೇಳಿ ಹೋಗಿದ್ರು. ಅವ್ರಿಗೆ ಗಿಡ ಕಡೆ ಹೋಗಿರ್ಲಿಲ್ಲ, ಕೈಯಲ್ಲಿ ಮಚ್ಚುಗಳು ಸಣ್ಣ ಪುಟ್ಟ ಕೊಡ್ಲು ಹುಣ್ಣು ಹುಣ್ಣಕ್ಕೆ ಮರಕ್ಕೆ ಸೋದಿದೆ ಅಂತ ಹೋಗಿದ್ದ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಯಾರೋ ಫೋನ್ ಮಾಡಿ ಐಸಿ ಬಂದು ಗಿಡ ಗಿಡ್ತಾರೆ ಅಂತೇಳಿ ಮಾತನ್ನು ಕೇಳಿ ಬಂದು ಒಂದು 10-15 ಜನ ಅರಣ್ಯಾಧಿಕಾರಿಗಳು ಬಂದು ಅವರು ಏಕಾಏಕಿ ಬಂದು ಅವ್ರ ಇಂಥ ಮೊಬೈಲ್ ಫೋನ್ಗಳನ್ನು ಮರುಕಿಸ್ಕೊಂಡವ್ರೆ. ಆ ನಂತರ ಅವರಿರ್ತಕ್ಕಂಥ ಗಾಡಿಗಳು ಕೀಕಿಸ್ಕೊಂಡಿದ್ದಾರೆ. ಆಮೇಲೆ ಮನೋಯುಕ್ತದವರ ಬಟ್ಟೆ ಕಳಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಇದೇ ರೀತಿಯಾದ ಸಮಸ್ಯೆ ತಾವು ಏನೀಗ ಪ್ರಸ್ತಾಪ ಮಾಡಿದ್ದೀರಿ ಅಂತವ ಹಲವಾರು ಜಮೀನುಗಳು ಅಂದ್ರೆ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಏನಿತ್ತು ಅದು ನಮ್ಮ ಅರಣ್ಯ ಇಲಾಖೆಗೆ. ಮುಖಂಡರಾದ ಬಿ ಉಮೇಶ್, ಬಾಯರೆಡ್ಡಿ, ಶಿವಣ್ಣ, ಬಸವರಾಜು ಇತರರು ಹಾಜರಿದ್ದರು.
ಶಿವಗಂಗೆಯ ಗಂಗಾಧರೇಶ್ವರ ಹೊನ್ನಾದೇವಿ ದೇವಾಲಯದ ವಾರ್ಷಿಕ ಹರಾಜು ನಡೆಯಿತು. ನೆಲಮಂಗಲ ತಾಲೂಕು ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದ 2017-18 ಸಾಲಿನ ವಾರ್ಷಿಕ ಹರಾಜು ಮುಜುರಾಯಿ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. ಸೋಂಪುರ ಹೋಬಳಿಯ ಶಿವಗಂಗೆಯಲ್ಲಿ ಧಾರ್ಮಿಕ ಇಲಾಖೆ ವತಿಯಿಂದ ಶ್ರೀ ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿ ದೇವಾಲಯದ ಹರಾಜು ಪ್ರಕ್ರಿಯೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಬೆಟ್ಟದ ಮಧ್ಯಭಾಗದಲ್ಲಿರುವ ದಾಸೋಹ ಭವನದಲ್ಲಿ ನಡೆಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಸ್ಥಳೀಯರಾದ ಸಿದ್ದರಾಜುವಿಗೆ 180,000 ಬೆಟ್ಟದ ಮೇಲಿರುವ ಗಿರಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಅಂಗಡಿ ಮಳಿಗೆ, ಕೆಂಪೇಗೌಡ ಹರಾಜಾದ ಬಳಿ ಅಂಗಡಿ ಮಳಿಗೆಯನ್ನು 110,000 ದಿನೇಶ್ ನಾಯಕ್, ಗಂಗಾಧರೇಶ್ವರ ದೇವಾಲಯದಲ್ಲಿ ಹೂ ಹಣ್ಣು ಅಂಗಡಿ ಗಾಡಿನಗಣ್ಣ, ದೇವಾಲಯದಲ್ಲಿ ಫೋಟೋ ಸಿಡಿ ಕ್ಯಾಸೆಟ್ ಅಂಗಡಿಯನ್ನು 511,000 ನಾಗೇಶ್ ನಾಯಕ್, ಲಡ್ಡು ಪ್ರಸಾದ ವ್ಯಾಪಾರಕ್ಕೆ 584,000 ನಾಗೇಶ್ ನಾಯಕ್ ಹರಾಜು ಪ್ರಕ್ರಿಯೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಮಾತನಾಡಿ, ದೇವಾಲಯದಲ್ಲಿ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಲಾಡು ಪ್ರಸಾದ ಮಾರಾಟ ಮಳಿಗೆಗಳು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 2 ಪಟ್ಟು ಹೆಚ್ಚಾಗಿದ್ದು ಕೆಲವು ವಸ್ತುಗಳಿಗೆ ಮುಜರಾಯಿ ಇಲಾಖೆಯಿಂದ ನಿಗದಿತ ದರ ನಿರ್ಧರಿಸಿದ್ದೇವೆ ಎಂದರು. ಇವತ್ತು ವಾರ್ಷಿಕ 18-19 ಸಾಲಿನ ವಿವಿಧ ವಾರ್ಷಿಕ ಹರಾಜುಗಳನ್ನು ಇವತ್ತು ಮಾಡಿದ್ದೀವಿ. ಅದರಲ್ಲಿ ಒಂದು ಫಸ್ಟ್ ಒನ್ ಬಂದ್ಬಿಟ್ಟು ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೋಟೋ ಸಿ ಡಿ ಲಾಡು ಪ್ರಸಾದ ಮಾರಾಟದ್ದು. ಅದು ಈ ಸರಿ 185,000 ಹೋಗಿದೆ. ಸಿದ್ದರಾಜನವರು ತಗೊಂಡಿದ್ದಾರೆ. ಕೆಂಪೇಗೌಡ ಆಚಾರದ ಬಳಿ ತಂಪು ಪಾನೀಯ ಮಾರಾಟದ್ದು, ಅದು ದಿನೇಶ್ ನಾಯಕ್ ಅವರು 110,000 ತಗೊಂಡಿದ್ದಾರೆ. ಅಂತಿಮ ಪಿಟ್ಟದಾರ ಆಗಿರ್ತಾರೆ. ಅದೇ ಥರ ಗಂಗಾಧರೇಶ್ವರ ಸ್ವಾಮಿ ಫೋಟೋ ಸಿ ಡಿ ಪುಸ್ತಕ ಮಾರಾಟದ್ದು 511,000 ಹೋಗಿದೆ. ನಾಗೇಶ್ ನಾಯಕ್ ಅನ್ನೋರು ತಗೊಂಡಿದ್ದಾರೆ. ಇದು ಹೋದ ಸರಿ 230,000 ಆಯಿತು. ಇದಕ್ಕೆ ಡಬ್ಬಲ್ ಆಗಿದೆ, ಡಬಲ್ ಅನ್ನೇ ಜಾಸ್ತಿನೇ ಆಗಿದೆ. ಅದೇ ಥರನೇ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಾಡು ಪ್ರಸಾದ ಮಾರಾಟದ್ದು ಅಷ್ಟೇ. ಹೋದ ಸರಿ 430,000 ಈ ಸರಿ ಹೈಯೆಸ್ಟ್ ಬಿಟ್ ಆಗಿ 584,000 ರೂಪಾಯಿಗೆ ನಾಗೇಶ್ ನಾಯಕ್ ಅನ್ನೋರು ತಗೊಂಡಿದ್ದಾರೆ. ಅಂತಿಮ ಬಿಡ್ದಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಸಿದ್ದರಾಜು, ರಾಜಣ್ಣ, ವಸಂತಕುಮಾರ್, ಪಾರುಪತ್ತೆದಾರ್ ಶ್ರೀನಿವಾಸ್, ದಿನೇಶ್ ನಾಯಕ್, ಚಂದ್ರಕುಮಾರ್ ಮತ್ತಿತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.